ಪ್ರೆಷರ್. ಸಿದ್ದರಾಮಯ್ಯವರು ಅಧಿಕಾರದಲ್ಲಿದ್ದಾಗ ಮಾಡಬೇಕು ಅಂತಲೇ ನಾನು ಹೇಳುವಂತ ನಾನೇ ಮಾಡ್ತಾರೆ. ಅದಕ್ಕೆಲ್ಲ ನೋಡಿ, ಕೆಂಪಣ್ಣ ವರದಿ ಇದೆ, ಆ ವರದಿಗಳನ್ನೆಲ್ಲ ತರಿಸ್ಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇವೆ, ಮಾಡಿ ಅಂತ ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತಾರೆ, ನಮ್ಮ ಸರ್ಕಾರ ತಗೊಳ್ಳುತ್ತೆ. ಅಡಿಗೆ ಸಾವಿರ ತಲುಪಿದೆ ಈಗ, ಅದ್ರ ಬಗ್ಗೆ ಯಾವುದು ಅಡಿಗೆ ಗ್ಯಾಸ್ ಜಾಸ್ತಿ ಜಾಸ್ತಿ ಅದ್ರ ಬಗ್ಗೆ ನೀವು ಮಾತಾಡ್ತೀರ? ಮೊದಲೆಲ್ಲ ಭಾರಿ ಹೋರಾಟ ಎಲ್ಲ ಮಾಡಿದವರು, 2 ರೂಪಾಯಿ 5 ರೂಪಾಯಿ ಜಾಸ್ತಿ ಆದಾಗ ಏನು ಹೆಚ್ಚು ಜನಸಾಮಾನ್ಯರ ಬಗ್ಗೆ ಏನು ಮಾಡ್ತೀರಿ? ನೋಡಿ, ಆಸಾನಿ ಇದೇ ಆಗ್ತದೆ. ನೋಡಿ, ದೇಶದಲ್ಲಿ ಜಗತ್ತಿನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳ ಅಡಿಯಲ್ಲಿ ಬೆಲೆ ಏರಿಕೆ ಆಗತಕ್ಕಂಥದ್ದು ಸಹಜವಾಗಿದೆ. ನಮ್ಮ ಸರ್ಕಾರ ಬಂದಾಗ ಹಿಂದಿನ ಆಗಿಲ್ಲ, ಬೆಲೆ ಏರಿಕೆ ಆದಾಗ ಏರುತ್ತೆ, ಕಡಿಮೆ ಆದಾಗ ಜಗತ್ತಿನ ಮಾರುಕಟ್ಟೆಯಲ್ಲಿ ಕಡಿಮೆ ಆದಾಗ ಕಡಿಮೆ ಆಗುತ್ತೆ. ಮತ್ತು ತಿಳ್ಕೊಳ್ಳಿ, 75 ವರ್ಷದ ಸುದೀರ್ಘಾವಧಿಯಲ್ಲಿ ಉಚಿತವಾಗಿರ್ತಕ್ಕಂಥ ಗ್ಯಾಸ್ ಕೊಟ್ಟಿದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಯಾವುದೇ ಅರ್ಜಿ ಹಾಕದೆ ಅವ್ರ ಮನೆ ಬಾಗಿಲಿಗೆ ಗ್ಯಾಸನ್ನು ತಲುಪಿಸಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಯಾವುದೇ ಅರ್ಜಿ ಹಾಕದೆ ಅವರ ಅಕೌಂಟ್ಗೆ ನೇರ 500 ಹಾಕಿದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ರೈತರ ಅಕೌಂಟ್ಗಳಿಗೆ ಪ್ರತಿ ವರ್ಷ 1,000 ರೂಪಾಯಿ ಹಾಕುವಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಹಾಗಾಗಿ ಬೆಲೆ ಏರಿಕೆ ಆದರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೂ ಪೂರಕವಾಗಿರ್ತಕ್ಕಂಥ BPL ಕಾರ್ಡ್ದಾರರಿಗೆ ಆಯುಷ್ಮಾನ್ ಕಾರ್ಡ್ನಂಥ ಕಾರ್ಡ್ಗಳನ್ನು ಕೊಟ್ಟಿದ್ರೆ ಭಾರತೀಯ ಜನತಾ ಪಾರ್ಟಿ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಸರ್ಕಾರ ಕೊಡ್ತಾ ಇದೆ. ಇಲೆಕ್ಷನ್ ಬಂದಾಗ ಸರ್ ಏಕಾಏಕಿ ಪೆಟ್ರೋಲ್ ಡೀಸೆಲ್ ಬೆಲೆ ನಿಲ್ತದೆ, ರಿಸಲ್ಟ್ ಆದ ಮರುದಿವಸ ಇರ್ತದೆ? ಎಲ್ಲೂ ನಿಲ್ಲಿಲ್ಲ ಅಂತ ನಾನು ಹೇಳಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸಂಬಂಧಿಸಿರ್ತಕ್ಕಂಥದ್ದು ಅದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವ್ಯತ್ಯಾಸಗಳಾದಾಗ ಸಹಜವಾಗಿರ್ತಕ್ಕಂಥ ವ್ಯತ್ಯಾಸಗಳು ದೇಶದಲ್ಲಿ ನಡೀತದೆ. ನೋಡಿ, 30 ವರ್ಷಗಳ ಕಾಲ ಬೇರೆ ಯಾವುದೇ ಸರ್ಕಾರ ಬರೆದಿಲ್ಲ, ಮೋದಿ ಸರ್ಕಾರವೇ. ಮೋದಿ ಯುಗ ಬರೆಯುವ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.